आजादी का अमृत महोत्सव 75ನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಅತ್ನಿಯಲ್ಲಿ ಬೃಹತ್ ರಕ್ತದಾನ ಶಿಬಿರ ಕೇಂದ್ರ ಸರ್ಕಾರದ ಆದೇಶದಂತೆ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂಗವಾಗಿ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಜಿಲ್ಲಾಡಳಿತ ಹಾಗೂ ತಾಲೂಕಾ ಆಡಳಿತಗಳಲ್ಲಿ ಹಮ್ಮಿಕೊಂಡಿದ್ದು ಅತ್ನಿ ತಾಲೂಕಿನ ವಿವಿಧೆಡೆ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಅತ್ನಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬನಜವಾಡ ಶಿಕ್ಷಣ ಸಂಸ್ಥೆ ಹಾಗೂ ಬೀಮ್ಸ್ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬನಜವಾಡ ಕಾಲೇಜಿನ ಆವರಣದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಆಡಳಿತಾಧಿಕಾರಿಗಳು ಮಾಜಿ ಶಾಸಕರಾದ ಶಹಜಾನ್ ಡೊಂಗರ್ಗಾಂವ್ ಹಾಗೂ ಕಾಲೇಜಿನ ಆಡಳಿತ ಮಂಡಳಿಯವರು ಸಸಿಗೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರಕ್ತದಾನ ಶ್ರೇಷ್ಠ ದಾನ ರಕ್ತದಾನ ಮಾಡುವುದರಿಂದ ಮತ್ತೊಬ್ಬರಿಗೆ ಜೀವ ಕೊಟ್ಟಂತಾಗುತ್ತದೆ ಪ್ರತಿಯೊಬ್ಬರೂ ರಕ್ತದಾನ ಮಾಡುವಂತಾಗಬೇಕು ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡಲು ಮುಂದೆ ಬರಬೇಕೆಂದು ತಾಲೂಕು ದಂಡಾಧಿಕಾರಿ ಸುರೇಶ್ ಮುಂಜೆ ಕರೆ ನೀಡಿದರು ನಮ್ಮ ಪೂರ್ವಜರು ಹೋರಾಟ ಮಾಡಿ ಎದೆ ಗುಂಡುಗಳನ್ನು ಹಾಕ್ಕೊಂಡು ಬ್ರಿಟಿಷರ ಬಡಿಗೆಗಳನ್ನು ಬಳಸ್ಕೊಂಡು ಜೈಲು ವಾಸ ಮಾಡಿ ಅನೇಕ ಜನ ಆಗ ಗಲ್ಲಿಗೇರಿಸಲ್ಪಟ್ಟರು ಭಗತ್ ಸಿಂಗ್ರಂಥವರು ಸುಭಾಷ್ ಚಂದ್ರ ಬೋಸ್ನಂಥವರು ಸೈನ್ಯವನ್ನು ಕಟ್ಟಿ ಯುದ್ಧ ಮಾಡಿ ಬಲಿದಾನರು ಇದೆಲ್ಲ ನಾವು ನೆನೆಸ್ಬೇಕಾಗ್ತದೆ ಈ ದೇಶ ನಮಗೆ ಹೆಂಗೆ ಸಿಕ್ಕದ ಇವತ್ತು ನಮ್ಮ ಜವಾಬ್ದಾರಿ ಏನು ಇವತ್ತು ನಾವು ಈ ದೇಶದ ಒಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲಕ್ಕಿಂತ ಮಹತ್ವದ ಪಾತ್ರವನ್ನು ಹೊಂದಿದ್ದೇವೆ ನಂತರ ಮಾತನಾಡಿದ ಮಾಜಿ ಶಾಸಕ ಶಹಜಹಾನ್ ಡೊಂಗರ್ಗಾಂವ್ ಅವರು ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಲು ಭಗತ್ ಸಿಂಗ್ ರಾಜ್ಗುರುನಂತಹ ಅನೇಕ ವೀರರು ತಮ್ಮ ಪ್ರಾಣದ ಬಲಿದಾನ ಕೊಟ್ಟು ದೇಶವನ್ನು ಸ್ವತಂತ್ರಗೊಳಿಸಿದ್ದಾರೆ ಹೀಗಾಗಿ ನಾವು ಈ ದಿನ ಸ್ವತಂತ್ರವಾಗಿ ಬದುಕಲು ಅನುಕೂಲವಾಗಿದೆ ದೇಶ ಸ್ವತಂತ್ರಗೊಂಡು 75 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ ಎಲ್ಲರೂ ಕಡ್ಡಾಯವಾಗಿ ಪ್ರತಿ ಮನೆ ಮನೆಗಳ ಮೇಲೆ ಧ್ವಜ ಹಾರಿಸುವ ಮೂಲಕ ದೇಶಕ್ಕೆ ಗೌರವ ಸಲ್ಲಿಸಬೇಕಾಗಿದೆ ಎಂದರು ಐಸಿಬಿ ನ್ಯೂಸ್ಗಾಗಿ ಅತ್ನಿ ಕಾಗ್ವಾಡ್ದಿಂದ ಕಲ್ಲಪ್ಪ ಕನ್ನಾಳರ ವರದಿ ಆ ಒಂದು ಬ್ರಿಟಿಷರ ಕಪಿಮುಷ್ಟಿಯಿಂದ ನಮ್ಮ ದೇಶವನ್ನ ಫ್ರೀಡ್ ಮಾಡಲಿಕ್ಕೆ ಸ್ವತಂತ್ರಗೊಳಿಸಲಿಕ್ಕೆ ತಾವು ಏನು ಅವಾಗ ಮಾಡಿರ್ತಕ್ಕಂತ ತ್ಯಾಗ ಬಲಿದಾನದ ಒಂದು ನೆಳ್ಳಿ ನೆನಲಿಕ್ಕೆ ನಾವೇನು ತಾಲೂಕು ಆಡಳಿತ ಕಾರ್ಯಕ್ರಮ ಹಾಕೊಂಡಿಲ್ಲ ಆ ಹಿನ್ನೆಲೆಯಲ್ಲಿ ಅವರ ತ್ಯಾಗದ ಸ್ಮರಿಸುವುದೋಸ್ಕರ ನಾವು ನಮ್ಮ ಕಾರ್ಯಕ್ರಮವನ್ನು ಒಂದು ವಾರದ ಕಾರ್ಯಕ್ರಮವನ್ನ ರಕ್ತದಾನವನ್ನು ಮಾಡತಕ್ಕಂಥದ್ದು ಇದು ಕೂಡ ಒಂದು ತ್ಯಾಗದ ಸಂಕೇತ ಅಂದ್ರೆ ನಾವು ಆಗಿನ ಒಂದು ಮಹಾನ್ ರಾಷ್ಟ್ರಪತಿಯನ್ನ ಸ್ವತಂತ್ರ ಹೋರಾಟಗಾರನ ನೆನೆಯುವುದರ ಮೂಲಕ ನಾವು ಕೂಡ ಈಗಿನ ಯುವ ಪೀಳಿಗೆಗಳು ನಾವು ರಕ್ತದಾನ ಮಾಡೋಣ ಅಂತಕ್ಕಂಥ ನಮ್ಮ ಕಾರ್ಯಕ್ರಮವನ್ನು ರಕ್ತದಾನ ಮಾಡುವುದರ ಮೂಲಕ ಚಾಲನೆಯನ್ನು ನೀಡೋಣ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ನಮ್ಮ ಪ್ರಥಮ ಕಾರ್ಯಕ್ರಮ ರಕ್ತದಾನ ಕಾರ್ಯಕ್ರಮವನ್ನು ಬನಜವಾಡ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಡಾಕ್ಟರ್ ಕಾಗೇವರು ಮತ್ತು ಬನಜವಾಡ ಸರ್ ಅವರು ಅತಿ ಮುತುವರ್ಜಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಮಹನೀಯರೇ ಈ ನೀವು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರಕ್ತದಾನಿಗಳು ರಕ್ತದಾನ ಮಾಡ್ತಾರೆ ವಿದ್ಯಾರ್ಥಿಗಳು ಕೂಡ ರಕ್ತದಾನ ಮಾಡಬೇಕು ಅಂತ ಹೇಳ್ತೇನೆ